ಆಂಧ್ರದ ಜಗನ್ ಸರ್ಕಾರ ಮತ್ತು ದೇಗುಲ ಬಂಜಕರ ವಿಧ್ವಂಸಕ ಕೃತ್ಯದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ರಾಬರ್ಟ್ ರೊಸಾರಿಯೋ ಮಾತನಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ಆಂಧ್ರಪ್ರದೇಶದಲ್ಲಿ ದೇಗುಲಗಳ ಮೇಲೆ ದಾಳಿಯಾಗುತ್ತಿದ್ದರು. ಮುಖ್ಯಮಂತ್ರಿ ಜಗನ್ ಸರ್ಕಾರ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಮರ್ಮವೇನು? ಈಗ ದೇವಸ್ಥಾನಗಳ ಮೇಲೆ ಆಗ್ತಿರುವ ಆಕ್ರಮಣ ಮಾತಾಡಿದ್ದೀರಿ, ಧಾರ್ಮಿಕ ಕೇಂದ್ರಗಳಂತ ಹೇಳಿದ್ರಿ. ಈಗ ನಾನು ಹೇಳೋದು ಬರಿಯದ್ದು ಧಾರ್ಮಿಕ ಕೇಂದ್ರಗಳಲ್ಲ, ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳಿಗಿಂತ ಮೇಲ್ಪಟ್ಟು ಇಡೀ ನಮ್ಮ ನಾಗರಿಕತೆಯ ಒಂದು ಸಂಕೇತ. ನಮ್ಮ ದೇಶದ ನಾಗರಿಕತೆ ಅತ್ಯಂತ ಪುರಾತನ ನಾಗರಿಕತೆ ಅಂತ ಹೇಳ್ತೇವೆ. ಕಂಟಿನ್ಯೂಯಿಂಗ್ ಸಿವಿಲೈಸೇಷನನ್ನು ಅದೊಂದು ಗತ ವೈಭವ ಏನಿತ್ತು ಅದನ್ನು ಸಾರುವ ಒಂದು ಇದು. ಅದು ಕಲೆ ಇರಲಿ, ಸಂಸ್ಕೃತಿ ಇರಲಿ, ಎಲ್ಲದರ ಪ್ರತೀಕ ಅದು. ಈಗ ನನಗೆ ಅದರಲ್ಲಿ ಧಾರ್ಮಿಕ ನಂಬಿಕೆ ಇರಬಹುದು, ಇಲ್ಲದೇ ಇರಬಹುದು, ಆದರೆ ಒಂದು ಸಾಂಸ್ಕೃತಿಕ ಪ್ರತೀಕವಾಗಿ ಒಂದು ಕಲೆಯ ಸಂಕೇತವಾಗಿ ನಾನು ಖಂಡಿತ ನೋಡಬಹುದು, ಅದನ್ನು ನೋಡಲೇಬೇಕು. ಹಾಗಾಗಿ ನನಗೂ ಅದು ಆಗುವಂಥ ಸಂಗತಿ. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಕಲಾತ್ಮಕವಾದ ಇತಿಹಾಸವಿರುವ ಒಂದು ಧ್ವಂಸ ಮಾಡುವುದಂದರೆ ಅದು ನಿಂದನೀಯ. ಆದರೂ ಇದು ಕಂಟಿನ್ಯೂ ಆಗಿ ಆಗ್ತಾ ಇದೆ. ಯಾಕೆಂದರೆ ಅದು ಪುರಾತನ, ನಾವು ಮತ್ತೆ ಮೆಕಾಲೆ ಕಡೆಗೆ ಹೋಗಬೇಕಂತೆ, ಆತನ ಮಾನಸಿಕತೆ ಕಂಟಿನ್ಯೂ ಆಗಿದೆ, ಮುಂದುವರೆದಿದೆ ಅಂತ ಕಾಣುತ್ತೆ. ಒಂದು ನಾಗರಿಕತೆಯನ್ನು ನಾನು ಹೇಳಿದೆ, ನಾಗರಿಕತೆ ಸಂಕೇತ ದೇವಸ್ಥಾನ, ಅದನ್ನು ಅಟ್ಯಾಕ್ ಮಾಡೋದಂದರೆ ನಿಮ್ಮ ನಾಗರಿಕತೆ ಮೇಲೆ ಇದು ಅಟ್ಯಾಕ್, ನಾಟ್ ಆನ್ ರಿಲಿಜನ್, ಧರ್ಮದ ಮೇಲೆ ಅಲ್ಲ, ಇಡೀ ನಮ್ಮ ಸಿವಿಲೈಸೇಷನ್ ವ್ಯಾಲ್ಯೂಸ್ ಏನಿದೆ ಅದರ ಮೇಲೆ ಒಂದು ಆಕ್ರಮಣ ಅಂಥೇಳಿ ನನ್ನ ಅನಿಸಿಕೆ. ಆಂಧ್ರದಲ್ಲಿ ಈ ರೀತಿಯ ದಾಳಿಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಇದು ಯಾವ ಮಾನಸಿಕತೆಯನ್ನು ಪ್ರತಿಬಿಂಬಿಸುತ್ತಿವೆ? ಮತಾಂತರಕ್ಕೆ ಜಗನ್ ಬೆಂಬಲ ನೀಡುತ್ತಿದ್ದಾರೆ. ಸರಿ, ಈಗ ಯಾಕೆ ಅದನ್ನು ಟಾರ್ಗೆಟ್ ಮಾಡಲಾಗ್ತದೆ? ನಮ್ಮ ನಾಗರಿಕತೆಯನ್ನು ನಾಶ ಮಾಡಬೇಕು. ಒಂದು ಭಾರತ ಅಂದರೆ ಇಡೀ ವಿಶ್ವದಲ್ಲಿರುವ ಅತ್ಯಂತ ಪುರಾತನ ನಾಗರಿಕತೆ, ಅದನ್ನು ನಾಶ ಮಾಡದೆ ತಾವು ದೊಡ್ಡವರೆಂದು ಪ್ರೂವ್ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ದೊಡ್ಡವನಾಗಬೇಕಾದ್ರೆ ನಿಮ್ಮನ್ನು ಕೆಳಗೆಳಿಬೇಕು, ಅದು ನಾರ್ಮಲ್ ಸಿದ್ಧಾಂತ ಒಂದು. ಅದು ಆಂಧ್ರದಲ್ಲಿ ಯಾಕೆ ಆಗ್ತಾ ಇದೆ ಅಂದರೆ, ಆಂಧ್ರ ಸ್ವಲ್ಪ ಇತಿಹಾಸವನ್ನು ನೋಡಿದರೆ, ಈಗ ಜಗನ್ನ ಅಪ್ಪ ಒಂದು 10 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಏನೆಲ್ಲ ಆಗಿದೆ 2004 ಹಿಡಿದು 10 ವರ್ಷಗಳ ಬಹಳ ದೊಡ್ಡ ಮಟ್ಟದಲ್ಲಿ ಮತಾಂತರ ಆಗಿದೆ, ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿದೆ, ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತೇಳಿ. ಅವರು ಹೋದರು, ಈಗ ಮಗನ ಕಾಲ. ಸೊ ಅದೇ ಮಾನಸಿಕತೆ, ಅದೇ ಟ್ರೆಂಡ್ ಮುಂದುವರಿದೆ ಅಂಥೇಳಿ ನನಗೆ ಕಾಣ್ತಾ ಇದೆ. ಯಾಕೆಂದರೆ ಮತಾಂತರ ಒಂದು ಕಡೆ ಮಾಡಬೇಕಾದ್ರೆ ಎದುರಿನ ಸಮಾಜದ ನಿಮ್ಮ ಮೂಲ ನಂಬಿಕೆ ಮತ್ತು ಮೂಲ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ಇದು ಮೂಲ ಸಿದ್ಧಾಂತ. ಅದು ನಾಶ ಮಾಡದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವೈಭವ ಎದುರಲ್ಲಿ ಏನು ಕಣ್ಣಿಗೆ ರಾಚುವಂತೆ ಕಾಣ್ತಾ ಇದ್ದರೆ ಅದರ ಮುಂದೆ ನಾನು ದೊಡ್ಡವನು ಅಂತ ಪ್ರೂವ್ ಮಾಡೋದು ಕಷ್ಟ ಅಲ್ವಾ? ಮೊದಲು ಅದನ್ನು ನಾಶ ಮಾಡಬೇಕು. ಹಾಗೆ ತಾನೇ ನಾನು ದೊಡ್ಡದು, ನಂದು ಫಿಲಾಸಫಿ ದೊಡ್ಡದು, ನಾನೇ ಸರಿ, ಇದೆಷ್ಟು ಆಯ್ತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತಾಂತರ ಮಾಡಬೇಕಾದರೆ ನಿಮಗೆ ಏನೂ ಗೊತ್ತಿಲ್ಲ, ನೀವು ಬರೀ ಏನು ಅಸಂಸ್ಕೃತರು, ಎಂಥದ್ದು ಇಲ್ಲ ನಿಮಗೆ, ಸಿವಿಲೈಸೇಷನ್ ವ್ಯಾಲ್ಯೂಸ್ ಇಲ್ಲ, ನಮ್ಮದು ಶ್ರೇಷ್ಠ ಅಂತ ನಿಮ್ಮಲ್ಲಿ ಇಂಪೋಸ್ ಮಾಡಬೇಕಾದ್ರೆ ನಿಮ್ಮದನ್ನು ನಾಶ ಮಾಡಬೇಕಲ್ವಾ? ಒಂದೇ ಷಡ್ಯಂತ್ರದ ಬೇರೆ ಬೇರೆ ಭಾಗಗಳಿದು. ಆಂಧ್ರದಲ್ಲಾದ ದೇಗುಲಗಳ ಮೇಲಿನ ದಾಳಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇಕೆ ಸದ್ದು ಮಾಡಿಲ್ಲ? ಇದರ ಹಿಂದಿನ ಹಿಡನ್ ಅಜೆಂಡಾ ಏನು? ಇಲ್ಲ, ಯಾಕೆಂದರೆ ಇಲ್ಲಿ ಪ್ಲ್ಯಾನ್ಡ್ ಅಜೆಂಡಾ. ಓಕೆ, ಒಂದು ನ್ಯೂಸ್ ಆಗಬೇಕಾದ್ರೆ ಅದರಲ್ಲಿ ಪ್ಲ್ಯಾನ್ಡ್ ಅಜೆಂಡಾ ಇರಬೇಕು. ಗ್ಲಾಸ್ ಹೊಡಿತೆ ಅಂತ ಮುಂಚೆ ಗೊತ್ತಿದ್ರೆ ಇಡೀ ಮೀಡಿಯಾಕ್ಕೆ ಹೇಳಿಬಿಟ್ಟು ನೋಡಿ ಗ್ಲಾಸ್ ಹೊಡಿತೆ ಅಂತ ತಯಾರಿ ಮಾಡ್ಕೊಂಡಿರ್ಬೋದು, ಹೊಡೆದ ತಕ್ಷಣ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ಅಟ್ಯಾಕ್ ಮಾಡುವವರು ಅದನ್ನು ನ್ಯೂಸ್ ಮಾಡ್ಲಿಕ್ಕೆ ಬೇಡ ಅಂದರೆ ಮಾಧ್ಯಮದಲ್ಲಿ ಹೋಗಬಾರ್ದು, ನಾಶ ಮಾಡಬೇಕಷ್ಟೇ. ಸುದ್ದಿ ಆಗದೇ ಇರುವುದು ಎಷ್ಟು ದೊಡ್ಡ ಸುದ್ದಿ ಆಗದೇ ಇರೋ ಷಡ್ಯಂತ್ರ. ಅಲ್ಲಿ ಸಣ್ಣದಾಗುವಾಗ ಸುದ್ದಿ ಆಗೋದು ಒಂದು ಷಡ್ಯಂತ್ರದ ಭಾಗ, ಅದು ನಾಶ ಮಾಡೋದು ಷಡ್ಯಂತ್ರದ ಭಾಗ. ಸಮಾಜದೊಳಗೆ ಜಾತಿ ಜಾತಿಗಳ ಮಧ್ಯೆ ಇದು ದ್ವೇಷವನ್ನು ಬಿತ್ತುವುದು ಷಡ್ಯಂತ್ರದ ಒಂದು ಭಾಗ. ಇದು ಬೇರೆ ಬೇರೆ ಪ್ರತ್ಯೇಕ ಪ್ರತ್ಯೇಕ ನೋಡಬೇಕಾಗಿಲ್ಲ, ಎಲ್ಲ ಒಂದೇ ಷಡ್ಯಂತ್ರದ ಬೇರೆ ಬೇರೆ ಭಾಗಗಳು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ಹೇಳೋದಕ್ಕೆ ಒಂದು ಹೇಳ್ತೇನೆ ನಾನು. ಇಂಟರ್ನ್ಯಾಷನಲ್ ಲೆವೆಲ್ ಈಗ ಅಮೆರಿಕದಲ್ಲಿ ಹೋಗಿ ಮೊನ್ನೆ ನೋಡಿರ್ಬೋದು, ಪರ್ಸಿಕ್ಯೂಷನ್ ರಿಲೀಫ್ ಅಂತೇಳಿ ಒಂದು ಇದಿದೆ, ಏನು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಭಾರತದಲ್ಲಿ ಎಷ್ಟೆಲ್ಲ ಕ್ರೈಸ್ತರ ಮೇಲೆ ಪರ್ಸಿಕ್ಯೂಷನ್ ಆಗ್ತದೆ, ನನಗಂತೂ ಒಂದು ಕಂಡಿಲ್ಲ. ಅವನು 100,000 ಉದಾಹರಣೆ ಕೊಡ್ತಾನೆ. ಅಮೆರಿಕದಲ್ಲಿ ಹೋಗಿ ಅಲ್ಲಿ ಸೆನೆಟರ್ಗಳ ಮುಂದೆ ಅವರ ಸಂಸತ್ತಿನಲ್ಲಿ ಮಂಡಿಸು, ನೋಡಿ ಭಾರತದಲ್ಲಿ ಕ್ರೈಸ್ತರ ಮೇಲೆ ಅಟ್ಯಾಕ್ ಆಗುತ್ತೆ, ಆದ ಕಾರಣ ಭಾರತ ಅಸಹಿಷ್ಣು ದೇಶ ಅಂತೇಳಿ ಘೋಷಣೆ ಮಾಡಬೇಕು, ಭಾರತದ ಮೇಲೆ ಸ್ಯಾಂಕ್ಷನ್ ಮಾಡಬೇಕಂತೇಳಿ ಅವನ ಡಿಮಾಂಡ್. ಅದು ಮತ್ತೆ ಅವನು ಸಕ್ಸಸ್ಫುಲ್ ಆಗಿದ್ದಾನೆ. ಯಾವುದು ಏನು 28 ಸ್ಥಾನದಲ್ಲಿತ್ತು ಭಾರತ, ಈಗ 10 ಸ್ಥಾನಕ್ಕೆ ಬಂದಿದೆ ಅಸಹಿಷ್ಣುತೆಯಲ್ಲಿ. ಅಂದರೆ ಏನೂ ಆಗದೆ, ಒಂದು ಘಟನೆ ಆಗದೆ ಅವರು ಆ ರೀತಿ ಮಾಡ್ತಾರೆ. ಇಲ್ಲಿ ನೀವು ಹೇಳಿದ ಹಾಗೆ ನಾಶ ಆಗ್ತಾ ಇದೆ, ಅದು ಮಾಧ್ಯಮದಲ್ಲಿ ಬರುವುದು ಎಲ್ಲ ಷಡ್ಯಂತ್ರಕ್ಕೆ. ಆದರೆ ಷಡ್ಯಂತ್ರ ನಿಲ್ಲಿಸುವವರು ಯಾರು ಇಲ್ಲವೋ ಈ ದೇಶದಲ್ಲಿ, ಅದೊಂದು ಪ್ರಶ್ನೆ. ಆಂಧ್ರದಲ್ಲಿ ಜಗನ್ ಸರ್ಕಾರ ಬಹುಸಂಖ್ಯಾತರಿಗೆ ಸಮಾನ ನ್ಯಾಯ ಒದಗಿಸುವಲ್ಲಿ ವಿಫಲವಾಗಿದೆ. ನೇರವಾಗಿ ಭಾಗಿಯಾಗಬೇಕೆಂದಿಲ್ಲ, ಒಂದು ಹೇಳ್ತೇನೆ ನಿಮಗೆ, ಬರೀ ಏನು ಹೇಳ್ತೇವೆ ಕಾನ್ಸ್ಪಿರಸಿ ಆಫ್ ಸೈಲೆನ್ಸ್. ಕಾನ್ಸ್ಪಿರಸಿಲಿ ಒಂದು ಭಾಗ ಸೈಲೆನ್ಸ್ ಇರೋದು ಕೂಡ ಒಂದು ಭಾಗ ಷಡ್ಯಂತ್ರದ. ನಾನು ಸುಮ್ಮನೆ ಇರ್ತೇನೆ, ಏನೂ ಮಾಡಲ್ಲ, ನೀವು ಮಾಡಪ್ಪ, ನೀವು ಮಾಡೋದು ಹೇಳಬೇಕಾಗಿಲ್ಲ, ನಾನು ಸುಮ್ಮನೆ ಇರ್ತೇನೆ ಅಂದರೆ ನಿಮಗೆ ಅರ್ಥ ಆಗಬೇಕು. ಅದು ಒಂದು. ಮತ್ತೊಂದು, ಈ
ಅಟ್ಯಾಕ್ ಮಾಡುವವರಿಗೆ ಒಂದು ಸಂಕೇತ ಏನು ಸಿಕ್ಕಿದೆ, ನಮ್ಮವರು ಅಧಿಕಾರದಲ್ಲಿದ್ದಾರೆ ಒಂದು ಸಂಕೇತ, ಇಟ್ಸ್ ಎ ಮೋರಲ್ ಬೂಸ್ಟ್. ಅವರು ನೇರವಾಗಿ ಸಪೋರ್ಟ್ ಮಾಡದಿದ್ರು ಸಂದೇಶ ಏನು ಸಿಗುತ್ತೆ, ನಮ್ಮವರು ಇದ್ದಾರೆ ಏನು ಮಾಡಬಹುದು, ಹಾಗಾದ್ರೆ ನಾನು ಮೊದಲು ಮಾಡೋದು ಏನಾಗಿಲ್ಲ, ಇನ್ನೊಂದು ಮಾಡೋಣ ಏನೂ ಆಗಿಲ್ಲ, ಮೂರನೇದು ಮಣ್ಣು ಮಾಡೋಣ, ಅದಕ್ಕೆ ಸುಮ್ಮನೆ ಹೌದು. ಹಾಗಾಗಿ ಜಗನ್ ಶಾಮಿಲ್ ಆಗಿರಬೇಕಾಗಿಲ್ಲ, ಅವರು ಸೈಲೆಂಟ್ ಇದ್ರು ಅದು ಒಂದು ಷಡ್ಯಂತ್ರ ಅಂತ ಹೇಳುದು ನಾನು. ಇಂತಹ ದುರಂತಗಳಿಗೆ ಪರಿಹಾರ ಏನು? ಪರಿಹಾರ ಒಂದು ಜನಜಾಗೃತಿ ಪರಿಹಾರ. ಮತ್ತು ನನಗೆ ಅನಿಸುತ್ತೆ ಜನಜಾಗೃತಿ ಈಗ ಸಿಕ್ಕಾಪಟ್ಟೆ ಆಗಿದೆ ಭಾರತದಲ್ಲಿ. ನಾನು ಕಂಡುಕೊಂಡ ಹಾಗೆ ಕಳೆದ 10 ವರ್ಷದ ಪರಿಸ್ಥಿತಿ ಇವಾಗಿಲ್ಲ, 10 ವರ್ಷದ ಕೆಳಗೆ ಇಲ್ಲದ ಜನಜಾಗೃತಿ ಇವತ್ತು ಭಾರತದಲ್ಲಿ ಇದೆ. ಮತ್ತೆ ನೋಡಿ 2014-2019 ಲೋಕಸಭೆ ಚುನಾವಣೆಗಳು, ಇದು ಬರೀ ಬಿಜೆಪಿ ಮಾಡಿದ ಸಾಧನೆ ಅಲ್ಲ, ಪಕ್ಷದ ಸದಸ್ಯ ಅಲ್ಲದವರು ಕ್ಯಾಂಪೇನ್ ಮಾಡಿದ್ದಾರೆ ಬಹಳಷ್ಟು ಮಂದಿ. ಮತ್ತೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ರೆ ಇದನ್ನು ಎಕ್ನಾಲಜ್ ಮಾಡಿದ್ರೆ ಹೌದು, ಯಾಕೆ ಸಾಧ್ಯ ಆಯಿತು, ಇದು ಜನಜಾಗೃತಿ. ನಾನು ಯಾವ ಪಕ್ಷದ ಸದಸ್ಯನೂ ಅಲ್ಲದಿದ್ದರೂ ಈ ಸಲ ಈ ಸರ್ಕಾರ ಇಂಥದ್ದು ಬರಬೇಕಂತೇಳಿ, ಇದು ಇತಿಹಾಸದಲ್ಲಿ ಪ್ರಥಮ ಬಾರಿ ಆಗಿರೋದು ಭಾರತ ಇತಿಹಾಸದಲ್ಲಿ. ಹಾಗೆ ಜನಜಾಗೃತಿ ಸಾಕಷ್ಟು ಮಟ್ಟಿಗೆ ಆಗಿದೆ, ಇನ್ನೂ ಆಗಬೇಕು. ಆಂಧ್ರದಲ್ಲಿನ ಇಂತಹ ವಿಧ್ವಂಸಕ ಕೃತ್ಯಗಳಿಗೆ ಕೊನೆಯೆಂದು ಈ ವಿಚಾರದಲ್ಲೇಕೆ ಬುದ್ಧಿಜೀವಿಗಳು ಸೊಲ್ಲೆತ್ತುತ್ತಿಲ್ಲ? ತಮ್ಮನ್ನ ತಾವು ಬುದ್ಧಿಜೀವಿ ಎಂದ ಮಾತ್ರಕ್ಕೆ ನಾವು ಬುದ್ಧಿಗಳನ್ನು ಅವರನ್ನು ಕನ್ಸಿಡರ್ ಮಾಡಬೇಕಾಗಿಲ್ಲ, ಯಾರೂ ಕೂಡ ಇದರಲ್ಲಿ ಮಾತಾಡುದಿಲ್ಲ. ಅದು ಒಂದು ಷಡ್ಯಂತ್ರದ ಭಾಗ. ನಾನು ಏನ್ ಹೇಳಿದೆ, ನಾನು ಏನೆಲ್ಲ ಹೇಳಿದೆ, ಸುಮ್ಮನಿರೋದು ಷಡ್ಯಂತ್ರದ ಭಾಗ, ಬೊಬ್ಬೆ ಹೊಡೆಯುವುದು ಷಡ್ಯಂತ್ರದ ಭಾಗ, ಒಡೆಯುವುದು ಷಡ್ಯಂತ್ರದ ಭಾಗ, ಒಡೆಯದು ಸುಮ್ಮನೆ ಇರೋದು ಷಡ್ಯಂತ್ರದ ಭಾಗ, ಎಲ್ಲವೂ ಅದು ವೆಲ್ ಥಾಟ್ ಅಂಡ್ ಕಾನ್ಸ್ಪಿರಸಿ ಅಂತ ಹೇಳ್ತಾರಲ್ಲ ಅದು. ಈ ಬುದ್ಧಿಜೀವಿಗಳು ಎಲ್ಲಿ ಮಾತಾಡೋದು? ಬುದ್ಧಿಗೆ ನಾನು ಬುದ್ಧಿಗಳು ಅಂತ ನೀವು ಹೇಳಿದಕ್ಕೆ ಹೇಳಿದ್ದು ತಮ್ಮಂತ ಘೋಷಿಸಿಕೊಂಡವರು, ಅವರದೊಂದು ಅಜೆಂಡಾ ಇದೆ, ಇಲ್ಲೇ ಮಾತಾಡಬೇಕು, ಇಲ್ಲಿ ಮಾತಾಡಬಾರ್ದು, ಮಾತಾಡಬೇಕು ಇಲ್ಲಿ ಮಾತಾಡಬಾರ್ದು, ಹೌದು. ದಟ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಕಾನ್ಸ್ಪಿರಸಿ. ಅದನ್ನೇ ನಾವು ಇವಾಗ ಅರ್ಬನ್ ನಕ್ಸಲ್ ಅಂತ ಏನು ಕರಿತಿದ್ದಾರೆ ನಮ್ಮ ಇವರು ಅಗ್ನಿಹೋತ್ರಿ ಅವರು ಕೊಟ್ಟ ಟರ್ಮ್ ಇದು, ಅರ್ಬನ್ ನಕ್ಸಲ್ ಅಂದ್ರೆ ಅವ್ರದ್ದು ಕೆಲಸ ಇದೆ, ಒಂದು ನರೇಟಿವ್ ಫಾಲ್ಸ್ ನರೇಟಿವ್ ಅನ್ನು ಕ್ರಿಯೇಟ್ ಮಾಡೋದು. ಇದಕ್ಕಿರುವ ಉತ್ತರ, ಸರಿಯಾದ ಉತ್ತರ ನಾವು ಇವರು ನಮ್ಮ ಅತ್ಯಂತ ದೊಡ್ಡ ಪೊಲಿಟಿಕಲ್ ಫಿಲಾಸಫರ್ ಯಾರು ಭಾರತದ್ದು, ಆಚಾರ್ಯ ಚಾಣಕ್ಯ. ಚಾಣಕ್ಯನ ಸ್ವಲ್ಪ ಓದಬೇಕು, ಸ್ವಲ್ಪ ತಿಳ್ಕೊಳ್ಬೇಕು, ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಜಾರಿಗೆ ಮಾಡಬೇಕು. ಅದೇ ಅದೇ ಪರಿಹಾರ. ನಮಗೆ ಪರಿಹಾರ 2000 ಮುಂಚೆ ಕೊಟ್ಟವರಿದ್ದಾರೆ ನಮ್ಮವರೇ, ಅದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ರಾಜಕಾರಣಿಗಳಷ್ಟೇ.